ಯಾವುದಪ್ಪ ಮುಂದಿನ ಕ್ಷೇತ್ರ? ಹಿರೇಕೆರೂರಿಗೆ ಹೋಗೋಣ. ವರಕವಿ ಸರ್ವಜ್ಞನ ಜನ್ಮಸ್ಥಳದಲ್ಲಿ ಎಲೆಕ್ಷನ್ ಫೀವರ್ ಹೆಂಗಿದೆ? ಹಿರೇಕೆರೂರು ರಣರಂಗದಲ್ಲಿ ಯಾರ ಕೊರಳಿಗೆ ವಿಜಯಮಾಲೆ? ಹಿರೇಕೆರೂರು ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಬಹಳ ದೊಡ್ಡ ಮಟ್ಟದ ಹೋರಾಟ ಇದೆ. ಕೌರವ ಬಿಸಿ ಪಾಟೀಲ್ಗೆ ಸೋಲುಣಿಸ್ತಾರ ಯುಬಿ ಬಣಕಾರ್? ಯುಬಿ ಬಣಕಾರ್ಗೆ ಟಿಕೆಟ್ ಬಹುತೇಕ ಖಚಿತ. ಇನ್ಫ್ಯಾಕ್ಟ್ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಹೀ ಇಸ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್. ಬಿಸಿ ಪಾಟೀಲ್ ಇಸ್ ಎ ನೈಸ್ ಮ್ಯಾನ್, ಅದರ ಬಗ್ಗೆ ಅನುಮಾನನೇ ಇಲ್ಲ. ಕಲರ್ಫುಲ್ ರಾಜಕಾರಣಿ, ನಟ, ಎರಡು ಸಲ ಗೆಲುವು, ಜನರ ಜೊತೆಗೆ ಚೆನ್ನಾಗಿದ್ದಾರೆ. ಆದರೆ ಬಣಕಾರ್ ನಡೆ ಭಾಳ ದೊಡ್ಡ ಮಟ್ಟದ ತಲೆನೋವಾಗಿ ಪರಿಣಮಿಸಿದೆ. ಅವರು ಅಲ್ಲಿಂದ ಎಲ್ಲಿಗೆ ಹೋಗಿದ್ದು, ಇಲ್ಲಿಂದ ಅಲ್ಲಿಗೆ ಬಂದಿರೋದು, ಮತ್ತೊಂದು ಮಗದೊಂದು, ಅದು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಸೊ ಇಂಟ್ರೆಸ್ಟಿಂಗ್ಲಿ ಕಾಂಗ್ರೆಸ್ ಇಸ್ ಲೀಡಿಂಗ್. ಬಂಡಾಯ ಗಿಂಡಾಯ ಎಲ್ಲ ಹೆಂಗೆ ವರ್ಕೌಟ್ ಆಗ್ತದೆ ಅಂತ ನೋಡಬೇಕು. ಲೆಟ್ಸ್ ಗೋ ಟು ದಿ ಪ್ಲಸ್ ಅಂಡ್ ಮೈನಸ್ ಪ್ಲೀಸ್. ಕೃಷಿ ಕ್ಷೇತ್ರದಲ್ಲಿ ಕ್ರಾಂತಿಯ ಹೊಳೆ ಬಿಸಿ ಪಾಟೀಲರು ಹರಿಸಿದ್ದಾರೆ. ರೈತರಿಗೆ ಅನುಕೂಲವಾಗುವ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ. ಧಾನ್ಯಗಳನ್ನು ಸಂಗ್ರಹಿಸಲು ಹೆಚ್ಚು ಕೋಲ್ಡ್ ಸ್ಟೋರೇಜ್. ಕ್ಷೇತ್ರದಲ್ಲಿ ನೀರಾವರಿ ಉದ್ಯೋಗಾವಕಾಶವನ್ನು ಕಲ್ಪಿಸುವ ಕೃಷಿಯನ್ನು ಮಾಡಿದ್ದಾರೆ. ಬನ್ನಿ ಕೊಡ್ರು, ಯುಬಿ ಬಣಕಾರ್ ನಡುವೆ ಒಳಮುನಿಸು ಪಾಟೀಲರಿಗೆ ಪ್ಲಸ್ ಆಗ್ಬೋದು. ಅದೇ ಇವರು ಬಣಕಾರರು BJP ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡಿದ್ದಿದೆಯಲ್ಲ, ಬಂಡಾಯ ಯುಬಿ ಅಭಿಮಾನಿಗಳು ಕೂಡ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇಬ್ಬರು ಒಂದೇ ಸಮುದಾಯದ ನಾಯಕರು, ಏನಾಗುತ್ತೆ ಗೊತ್ತಿಲ್ಲ. ವೈಯಕ್ತಿಕ ವರ್ಚಸ್ಸೇ ಗೆಲುವಿಗೆ ನೇರವಾದಂತ ಕಾರಣವಾಗುತ್ತೆ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.